ರಘುಪತಿ ಭಟ್ರ ವಿಷಯದ ಕುರಿತಂತೆ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯ ಪಕ್ಷದ ಅಭ್ಯರ್ಥಿಯ ಎನ್ ಡಿ ಎ ಅಭ್ಯರ್ಥಿ, ಅದು ಪದವೀಧರ ಕ್ಷೇತ್ರ ಇರ್ಬೋದು, ಶಿಕ್ಷಕರ ಕ್ಷೇತ್ರ ಇರ್ಬೋದು, ಎರಡೂ ಅಭ್ಯರ್ಥಿಗಳ ಗೆಲುವಿಗೆ ದೊಡ್ಡ ಪ್ರಮಾಣದ ಪ್ರಯತ್ನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ತಳಮಟ್ಟದಿಂದ ಕಾರ್ಯಕರ್ತರನ್ನು ಸಕ್ರಿಯಗೊಳಿಸುವಂಥ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ನಾನು ಜಿಲ್ಲೆಯ ಶಾಸಕನಾಗಿ, ರಘುಪತಿ ಭಟ್ರ ಗೆಳೆಯನಾಗಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ರಘುಪತಿ ಭಟ್ರಿಗೆ ನಾನು ವಿನಂತಿ ಮಾಡ್ತೇನೆ, 24 ಗಂಟೆಯ ಒಳಗೆ ನೀವು ನಿವೃತ್ತಿಯನ್ನು ಘೋಷಿಸಬೇಕು. ಇಲ್ಲ ಅಂತಂದರೆ ನಿಮ್ಮ ಮೇಲೆ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿರಿ ಎನ್ನುವ ಕಾರಣಕ್ಕೆ ನಿಮ್ಮ ಮೇಲೆ ಕ್ರಮವನ್ನು ಕೈಗೊಳ್ಳುವಂಥದ್ದು ಅನಿವಾರ್ಯ ಆಗ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ನಿವೃತ್ತಿಯನ್ನು ಘೋಷಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಪದೇ ಪದೇ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಅವರು ಅದನ್ನು ನಿವೃತ್ತಿಯನ್ನು ಮಾಡಲಿಲ್ಲ ಅಂತಾದರೆ ಖಂಡಿತ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಅಥವಾ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡುವಂಥವ್ರು ಯಾರೇ ಕೂಡ ಇದ್ದರೂ ಕೂಡ ಅವರ ಮೇಲೆ ಪಕ್ಷ ಖಂಡಿತವಾಗಲೂ ಕೂಡ ಕ್ರಮವನ್ನು ಕೈಗೊಳ್ಳುತ್ತೆ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಅಭ್ಯರ್ಥಿಯ ಗೆಲುವಿಗೆ ಏನು ಪರಿಶ್ರಮವನ್ನು ಹಾಕಬೇಕು, ಶ್ರಮವನ್ನು ಹಾಕಬೇಕು, ಆ ಎಲ್ಲ ಪರಿಶ್ರಮವನ್ನು ನಾವು ಹಾಕ್ತೇವೆ. ಹೌದು ಹೌದು. ಹಾಗೇನಿಲ್ಲ, ಯಾರ ಬಗ್ಗೆಯೂ ಒಬ್ಬರ ಬಗ್ಗೆ ಒಂದೊಂದು ಕ್ರಮ, ಇನ್ನೊಂದು ಬಗ್ಗೆ ಕ್ರಮ ಅಂತಲ್ಲ. ನಮಗೆ ವಿಶ್ವಾಸ ಏನು ಅಂತಂದರೆ ಇವತ್ತು ಅಥವಾ ನಾಳೆ ಒಳಗೆ ನಿವೃತ್ತಿ ಆಗ್ಬೋದು, ಎಲ್ಲ ಒಂದೊಂದು ಕಡೆಗಳಲ್ಲಿ ಮಾತುಕತೆಗಳು ಇನ್ನೊಂದು ಮುಂದುವರಿತಾ ಇತ್ತು ಅಂತಿದೆ. 24 ಗಂಟೆ ಒಳಗೆ ಅದನ್ನು ಅವ್ರು ಮಾಡಲಿಲ್ಲ ಅಂತಂದರೆ ಯಾರೇ, ಅದು ರಘುಪತಿ ಭಟ್ರು ಅಂತಲ್ಲ, ಯಾರೇ ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಸ್ಪರ್ಧೆ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಅನಿವಾರ್ಯ ಮತ್ತು ಅಗತ್ಯವೂ ಕೂಡ. ಅದನ್ನು ತೆಗೆದುಕೊಂಡೇ ತೆಗೆದುಕೊಳ್ತಾರೆ. ನೋಡಿ, ಒಂದು ಈಗ ಅಭ್ಯರ್ಥಿಯ ಘೋಷಣೆ ಆದ ನಂತರ ಅದರ ಬಗ್ಗೆ ಚರ್ಚೆ ಇಲ್ಲ. ಕರಾವಳಿಗೆ ಅನ್ಯಾಯ ಆಗಿದೆ, ಇನ್ಯಾರಿಗೋ ತೊಂದರೆ ಆಗಿದೆ ಅನ್ನುವಂಥ ಪ್ರಶ್ನೆ ಅಲ್ಲವೇ ಇಲ್ಲ. ಪಕ್ಷದ ಹೈಕಮಾಂಡ್ ಇವತ್ತು ನಿರ್ಣಯ ತಗೊಂಡ ನಂತರ ಆ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ಅಕಸ್ಮಾತ್ ಕರಾವಳಿಗೆ ಅನ್ಯಾಯ ಆಗಿದ್ರೆ ಇನ್ನೆಲ್ಲ ಒಂದು ಕಡೆ ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡುವಂಥ ವ್ಯವಸ್ಥೆ ನಮ್ಮ ಪಾರ್ಟಿನೊಳಗೆ ಇದ್ದೇ ಇದೆ. ಹಾಗಾಗಿ ಇದೊಂದರಿಂದ ಕರಾವಳಿಗೆ ಅನ್ಯಾಯ ಆಗಿದೆ ಅನ್ನೋದು ನಾನು ಒಪ್ಕೊಳ್ಳೋದಿಲ್ಲ. ಕರಾವಳಿಗೆ ಅನ್ಯಾಯ ಆಗಿದ್ರೆ ಇನ್ನೆಲ್ಲ ಒಂದು ಕಡೆ ಸರಿ ಮಾಡುವಂಥ ಪ್ರಯತ್ನವನ್ನು ಖಂಡಿತ ನಾವು ಮಾಡೋಣ. ಈ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡುವಂಥದ್ದು ಸರಿಯಲ್ಲ. ಯಾಕೆಂದರೆ ನಾನು, ರಘುಪತಿ ಭಟ್ರು ಮತ್ತು ಉಳಿದಂಥವ್ರು ಎಲ್ಲರೂ ಕೂಡ, ಶ್ರೀನಿವಾಸ ಪೂಜಾರಿ ಇರ್ಬೋದು, ಲಾಲಾಜಿ ಮೆಂಡನ್ ಇವರೆಲ್ಲರೂ ಕೂಡ ಒಂದೇ ಕಾಲಘಟ್ಟದಲ್ಲಿ ಶಾಸಕರಾಗಿದ್ದಂಥವ್ರು. ಹಾಗಾಗಿ ನಮ್ಮ ವಿನಂತಿಯನ್ನು ಅವರು ಮನ್ನಿಸ್ತಾರೆ ಎನ್ನುವಂಥ ವಿಶ್ವಾಸ ನನಗಿದೆ. ಭಟ್ರ ಮೇಲೆ ಶಿಸ್ತು ಕ್ರಮ ಜರುಗಿಸುವ ಬಗ್ಗೆ ಜಿಲ್ಲಾ ಸಮಿತಿಯಿಂದ ನಾವು ರಾಜ್ಯಕ್ಕೆ ಅನುಮತಿಯನ್ನು ಕೇಳಿದ್ದೇವೆ. ಅದನ್ನು ರಾಜ್ಯದವರು ಮಾಡ್ತಾರೆ, ನಾವು ಶಿಫಾರಸು ಮಾಡಿದ್ದೇವೆ. ಅವರು ಅದರ ಬಗ್ಗೆ ಶಿಸ್ತು ಕ್ರಮ ಜರುಗಿಸುವಾಗ ಶಿಫಾರಸು ಮಾಡಿದ್ದೇವೆ. ಅದು ರಾಜ್ಯದವರು ತಗೊಳ್ಳುವಂಥ ತೀರ್ಮಾನ. ಮತ್ತೆ ರಘುಪತಿ ಭಟ್ರು ಬೇರೆ ಬೇರೆ ಕಡೆಯೆಲ್ಲ ತನಗೆ ಅನ್ಯಾಯ ಆಗಿದೆ ಅಂತ ಹೇಳುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಖಂಡಿತವಾಗಿಯೂ ನಮ್ಮ ಪಾಳಿಯಿಂದಾಗಿ ಅವರಿಗೆ ಯಾವುದೇ ಅನ್ಯಾಯ ಆಗಲಿಲ್ಲ. ಅವರು ಈ ಹಿಂದೆ ಪಕ್ಷದಲ್ಲಿ ಯಾವುದ್ಯಾವುದು ಜವಾಬ್ದಾರಿಗಳನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಇದೆ, ಅದೆಲ್ಲ ಉನ್ನತ ಮಟ್ಟದ ಜವಾಬ್ದಾರಿಯನ್ನು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಸ್ವೀಕರಿಸಿದ್ದಾರೆ. ಯುವ ಮೋರ್ಚಾದಿಂದ ಹಿಡಿದು ಪೇರೆಂಟ್ ಮಾಡಿಯವರಿಗೆ ಎಲ್ಲ ಅವಕಾಶಗಳು ಅವರಿಗೆ ಬಂದಿದೆ. 3 ಬಾರಿ MLA ಆಗಿದ್ದಾರೆ. ಮೊನ್ನೆ ಅಷ್ಟೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಪ್ರಭಾರಿಯನ್ನಾಗಿ ಅವರನ್ನು ಪಕ್ಷ ನೇಮಿಸಿದೆ. ಈಗಲ್ಲಿರುವಾಗ ಅವರಿಗೆ ಅನ್ಯಾಯ ಆಗಿದೆ ಅಂತೇಳಿ ಹೇಳುವಂಥ ಅದು ಶುದ್ಧ ಸುಳ್ಳು. ಮತದಾರರನ್ನು ಹಾದಿ ತಪ್ಪಿಸುವಂಥ ಕೆಲಸ ಅವರಿಂದ ಆಗ್ತಾ ಇದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಅದಕ್ಕೆ ಬಂಡಾಯ ಉತ್ತರ ಅಲ್ಲ, ಅದು ಪಕ್ಷದಲ್ಲಿ ಮಾತನಾಡುವಂತ ವಿಚಾರಗಳು. ಅದಕ್ಕೆ ಬಂಡಾಯ ನಿಲ್ಲುವಂತದ್ದು ಉತ್ತರ ಆಗುದಿಲ್ಲ. ಅದು ಅವರವರ ಭಾಷೆಯಲ್ಲಿ ಅವರವರದ ಅರ್ಥ ಇರ್ತದೆ, ಬಟ್ ನಮ್ಮ ಭಾಷೆಯಲ್ಲಿ ಅದು ಬಂಡಾಯ, ಪಕ್ಷದ ಭಾಷೆಯಲ್ಲಿ ಅದು ಬಂಡಾಯ ಆಗಿರ್ತದೆ. ಇಲ್ಲ, ಎಲ್ಲರ ಮೇಲೆ ಯಾರ್ಯಾರು ಹೋಗಿದ್ದಾರೆ ಎಲ್ಲದೂ ಕೂಡ ಪಕ್ಷದ ಗಮನದಲ್ಲಿ ಇದೆ. ಯಾರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ, ಅವರೆಲ್ಲರ ಮೇಲೂ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು. ಅದು ಪಕ್ಷದ ಆಂತರಿಕ ವಿಷಯ. ಇಲ್ಲ, ಅದು ಅವರ ಹೇಳಿಕೆ ಅಷ್ಟೇ. ಅದನ್ನು ಒಪ್ಪುವಂಥದ್ದು ಬಿಡುವುದು ಪಕ್ಷದ ವರಿಷ್ಠ ತೀರ್ಮಾನ, ಅದು ಪಕ್ಷ ನಿರ್ಧರಿಸ್ತದೆ ಹೇಗೆ ಮಾಡಬೇಕಂತ. ಇಲ್ಲ, ಅದೇ ಅದು ಪಕ್ಷದ ವರಿಷ್ಠ ತೀರ್ಮಾನ. ಈಗ ನಾವು ಅವರನ್ನ ನಾಳೆ ಪಕ್ಷಕ್ಕೆ ಬಂದ್ರೆ ಪುನಃ ಬನ್ನಿ ಅಂತೇಳಿ ಹೇಳುವಾಗ ಶಿಫಾರಸು ಮಾಡಿದ್ದಲ್ಲ. ನಾವು ಶಿಫಾರಸು ಮಾಡಿದ್ದು ಅವರನ್ನ ಅವರಿಗೆ ಪಕ್ಷದಲ್ಲಿ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಶಿಫಾರಸು ಅಷ್ಟನ್ನೇ ನಾವು ಮಾಡಿದ್ದೇವೆ.